ನಮಸ್ಕಾರ ಸ್ನೇಹಿತರೆ ಸರ್ಕಾರದಿಂದ ಪ್ರತಿ ದಿನ ಯಾವುದಾದರೂ ಒಂದು ಹೊಸ ರೂಲ್ಸ್ ಬಂದೇ ಬರುತ್ತೆ ಅದು ರಾಜ್ಯ ಸರ್ಕಾರದಿಂದ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರಬಹುದು ಸರ್ಕಾರದ ಕೆಲವು ನಿಯಮಗಳಿಂದ ಜನರಿಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೂ ಇನ್ನು ಕೆಲವು ನಿಯಮಗಳಿಂದ ಜನರಿಗೆ ತುಂಬಾ ತೊಂದರೆಗಳಾಗುತ್ತೆ ಹಾಗೆಯೇ ಇವತ್ತು ಕೂಡ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ನಿಯಮ ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರ ರೇಷನ್ ಕಾರ್ಡ್ ಬಗ್ಗೆ ಹೇಳಿರುವ ಆ ಹೊಸ ಮಹತ್ವದ ಮಾಹಿತಿ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಸರ್ಕಾರದ ಹೊಸ ಸುದ್ದಿಗಳು ಹೊಸ ನಿಯಮಗಳನ್ನ ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಗಂಟೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ರೇಷನ್ ಕಾರ್ಡ್ ಇದ್ದವರನ್ನ ಸರ್ಕಾರ ಜೈಲಿಗೆ ಕಳಿಸಲು ಕಾರಣ ಏನು ರೇಷನ್ ಕಾರ್ಡ್ ಇದ್ದವರು ಮಾಡಿದ ತಪ್ಪು ಏನು ಸರ್ಕಾರ ಈಗಾಗಲೇ ಲಾಸ್ಟ್ ವಾರ್ನಿಂಗ್ ನೀಡಿತ್ತು ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಅನ್ನೋದು ಉಪಯೋಗ ಮಾಡಿಕೊಳ್ಬಾರ್ದು ಅಂತ ಆದರೆ ಹೆಚ್ಚಿನ ಜನರು ಈ ತಪ್ಪನ್ನ ಮಾಡಿದ್ದಾರೆ ಈ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಇದ್ದವರು ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಇನ್ನು ರೇಷನ್ ಕಾರ್ಡ್ ಇದ್ದವರು ಮಾಡಿದ ಆ ಎರಡು ತಪ್ಪು ಏನಂದ್ರೆ ಮೊದಲಿಗೆ ಯಾವುದೇ ಕಾರಣಕ್ಕೂ ರೇಷನ್ ಅಕ್ಕಿಯನ್ನ ಮಾರಾಟ ಮಾಡಬಾರದು ಯಾಕಂದ್ರೆ ರೇಷನ್ ಅಕ್ಕಿಯನ್ನು ಕೊಡುತ್ತಿರುವುದು ಬಡವರಿಗೆ ಮಾತ್ರ ಒಂದು ವೇಳೆ ರೇಷನ್ ಅಕ್ಕಿಯನ್ನ ಮಾರಾಟ ಮಾಡಿದ್ರೆ ಅವರಿಗೆ ರೇಷನ್ ಅಕ್ಕಿ ಬೇಕಾಗಿಲ್ಲ ಎಂದು ಪರಿಗಣಿಸಿ ಅವರ ರೇಷನ್ ಕಾರ್ಡ್ ಅನ್ನ ಬ್ಯಾನ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ರೇಷನ್ ಅಕ್ಕಿಯನ್ನ ದುರ್ಬಳಕೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ಮುಂದೆ ರೇಷನ್ ಅಕ್ಕಿಯನ್ನ ಮಾರಾಟ ಮಾಡಲು ಹೋಗಬೇಡಿ ಒಂದು ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಇನ್ನು ಎರಡನೇ ತಪ್ಪು ಏನಂದ್ರೆ ಅಕ್ರಮವಾಗಿ ರೇಷನ್ ಪಡೆದವರಿಗೂ ಕೂಡ ಜೈಲು ಶಿಕ್ಷೆಯಾಗುತ್ತೆ ಇತ್ತೀಚೆಗೆ ಶ್ರೀಮಂತರು ಕೂಡ ಹಣ ಕೊಟ್ಟು ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಒಂದು ವೇಳೆ ನೀವು ಶ್ರೀಮಂತರಾಗಿದ್ದು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ಆದಷ್ಟು ಬೇಗ ಆ ರೇಷನ್ ಕಾರ್ಡ್ ಅನ್ನ ವಾಪಸ್ ನೀಡಿ ಇಲ್ಲದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ನೀವು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ ದಯವಿಟ್ಟು ಈ ಮಾಹಿತಿಯನ್ನ ಈಗಲೇ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇದೇ ರೀತಿಯ ಸರ್ಕಾರದ ಹೊಸ ಮಾಹಿತಿಗಳು ಹೊಸ ಸುದ್ದಿಗಳನ್ನ ನೋಡ್ಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ